ಮನೆಯಲ್ಲಿ ಸ್ಕೂಲಿಗೆ ಹೋಗುವ ಮಕ್ಕಳಿದ್ರೆ ಕಾಲೇಜಿಗೆ ಹೋಗುವ ಮಕ್ಕಳಿದ್ರೆ ಅಥವಾ ಆಫೀಸಿಗೆ ಹೋಗುವವರಿಗೆ ಲಂಚ್ ಬಾಕ್ಸ್ ಮಾಡಿ ಕೊಡಬೇಕು ಅನ್ನೋ ಚಿಂತೆ ಇದ್ದರೆ ಅವರಿಗೆ ಅಂತೇಳಿ ಇವತ್ತು ನಾನು ಮೂರು ರೆಸಿಪಿಗಳನ್ನು ಕಂಬೈನ್ ಮಾಡಿ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಈ ಮೂರು ರೆಸಿಪಿಗಳು ಮಾಡಲಿಕ್ಕೆ ಸುಲಭ ತಿನ್ನಲಿಕ್ಕೆ ಬಹಳ ರುಚಿ ಪೌಷ್ಟಿದಾಯಕವಾಗಿ ಇರ್ತದೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಅಂಬಿಕಾ ಶೆಟ್ಟಿ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾಲ್ಕು ಬಗೆಯ ಲಂಚ್ ಬಾಕ್ಸ್ ರೆಸಿಪಿಗಳಲ್ಲಿ ಮೊದಲನೆಯದು ಇನ್ಸ್ಟೆಂಟಾಗಿ ಮಾಡುವಂಥ ಕುಕ್ಕರ್ನಲ್ಲಿ ಮಾಡುವಂಥ ಮಶ್ರೂಮ್ ಬಿರಿಯಾನಿ ಇದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಮೊಸರು ತಾಜಾ ಮೊಸರು ಅರ್ಧ ದೊಡ್ಡ ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಕಾಶ್ಮೀರಿ ಅಚ್ಚಕಾರದ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಕೊತ್ತಂಬರಿ ಪುಡಿ ಅರ್ಧ ಚಮಚ ಗರಂ ಮಸಾಲೆ ಪುಡಿ ಹಾಗೆಯೇ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಅರ್ಧ ಚಮಚ ಆಗುವಷ್ಟು ಉಪ್ಪು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹದಿನೈದರಿಂದ ಇಪ್ಪತ್ತು ಪುದೀನ ಎಲೆ ಎರಡು ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಎರಡು ದೊಡ್ಡ ಚಮಚ ಆಗುವಷ್ಟು ಬರಿಸ್ತ ಅಥವಾ ಕಂದು ಬಣ್ಣಕ್ಕೆ ಬರುವಷ್ಟು ಕರಿ ಕರಿದಂತಹ ಈರುಳ್ಳಿ ಬ್ರೌನ್ ಆನಿಯನ್ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಂತರ ಇದಕ್ಕೆ ಮುನ್ನೂರು ಗ್ರಾಮ್ ಆಗುವಷ್ಟು ಅಣಬೆ ಬಟನ್ ಮಶ್ರೂಮ್ ಹಾಕಿದ್ದೇನೆ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ಪ್ರತಿಯೊಂದು ಮಶ್ರೂಮನ್ನು ಹಾಕಿ ಚೆನ್ನಾಗಿ ಕಲಸಿ ಹದಿನೈದು ನಿಮಿಷ ಮ್ಯಾರಿನೇಷನ್ಗೆ ಬಿಟ್ಟು ಬಿಡಬೇಕು ನಂತರ ಕುಕ್ಕರ್ನಲ್ಲಿ ಎರಡು ದೊಡ್ಡ ಚಮಚ ತುಪ್ಪ ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿ ತುಪ್ಪ ಹಾಕದೇ ಇದ್ರೂ ನಡೀತದೆ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ರುಚಿ ನಂತರ ಮೂರು ಲವಂಗ ಎರಡು ಇಂಚು ಗಾತ್ರದ ಚಕ್ಕೆ ಎರಡು ಪಲಾವ್ ಎಲೆ ಮೂರು ಸಣ್ಣ ಏಲಕ್ಕಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕಿ ಚೆನ್ನಾಗಿ ಹುರಿಬೇಕು ತುಪ್ಪದ ಘಮ ತುಂಬ ಚೆನ್ನಾಗಿ ಬರ್ತದೆ ಬಿರಿಯಾನಿಗೆ ಅರ್ಧ ದೊಡ್ಡ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಎರಡು ಟೊಮ್ಯಾಟೋನ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕಿದ್ದೇನೆ ಬಿರಿಯಾನಿಗೆ ನೀವು ಹಾಕುವಾಗ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕಿದರೆ ಚೆನ್ನಾಗಿರ್ತದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಒಂದು ಚಮಚ ಉಪ್ಪು ಉಪ್ಪನ್ನು ಹಾಕಿ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಟೊಮ್ಯಾಟೊ ಚೆನ್ನಾಗಿ ಮೆತ್ತಗಾಗೋ ತನಕ ಇದನ್ನ ಹುರಿದು ನಂತರ ಅದರ ಮೇಲ್ಗಡೆ ಹತ್ತರಿಂದ ಹದಿನೈದು ಪುದೀನ ಎಲೆ ಮತ್ತು ಎರಡು ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕಬೇಕು ಹಾಗೆಯೇ ಸ್ವಲ್ಪ ಬರಿಷ್ಟ ಹಾಕ್ಬೋದು ಒಂದು ದೊಡ್ಡ ಚಮಚ ಆಗುವಷ್ಟು ಅಂದರೆ ಕಂದು ಈರುಳ್ಳಿನ ಹಾಕ್ಬೋದು ಮತ್ತು ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆನ ಹರಡ್ಕೊಳ್ಬೇಕು ಅದರ ಮೇಲ್ಗಡೆ ಮ್ಯಾರಿನೇಷನ್ ಆಗಿರುವಂಥ ಮಶ್ರೂಮ್ ಹಾಕಿ ಅಣಬೆನ ಹಾಕಿ ಹೀಗೆ ಒಂದೇ ಸಮನೆ ಹರಡಬೇಕು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಅದರ ಮೇಲೆ ಒಂದು ಕಪ್ ಆಗೋಷ್ಟು ಬಾಸ್ಮತಿ ಹಾಕಿ ಇದು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿರೋದನ್ನ ಹಾಕಿ ಹರಡಬೇಕು ಮಿಕ್ಸ್ ಮಾಡಿಬಿಡಿ ಇದು ಯಾವುದನ್ನು ಎರಡು ದೊಡ್ಡ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹರಡಬೇಕು ಹತ್ತರಿಂದ ಹದಿನೈದು ಪುದೀನ ಎಲೆ ಹಾಗೆಯೇ ಅರ್ಧ ಚಮಚ ಕೇಸರಿ ದಳನ ಬಿಸಿನೀರಿನಲ್ಲಿ ಒಂದು ಹದಿನೈದರಿಂದ ಮೂವತ್ತು ನಿಮಿಷ ನೆನೆಸಿಟ್ಕೊಂಡು ಅದನ್ನು ಹಾಕಿ ಹದಿನೈದರಿಂದ ಇಪ್ಪತ್ತು ಗೋಡಂಬಿನ ಮೇಲ್ಗಡೆ ಹಾಕಿ ಮತ್ತೆ ಪುನಃ ಬರಿಷ್ಟ ಹಾಕಿದ್ದೇನೆ ಅಂದರೆ ಬ್ರೌನ್ ಆನಿಯನ್ ಹಾಕಿದ್ದೇನೆ ಮೇಲ್ಗಡೆ ಒಂದು ಕಾಲು ಕಪ್ಪು ನೀರು ಹಾಕಿದ್ದೇನೆ ಒಂದು ಕಪ್ ಬಾಸ್ಮತಿ ಅಕ್ಕಿಗೆ ಒಂದು ಕಾಲು ಕಪ್ ನೀರು ಸಾಕಾಗ್ತದೆ ಅಂದ್ಕೊಳ್ಬೋದು ನೀವು ನಾನು ಮಶ್ರೂಮ್ ಹಾಕಿರೋದ್ರಿಂದ ಮಶ್ರೂಮ್ನಲ್ಲಿ ನೀರು ಬಿಡ್ತದೆ ಹಾಗಾಗಿ ನೀವು ನೀರು ಒಂದೂವರೆ ಕಪ್ ಹಾಕಲಿಕ್ಕೆ ಹೋಗಬೇಡಿ ನಾ ನಾರ್ಮಲ್ ಅಕ್ಕಿ ಆದರೆ ನಾವು ಎರಡು ಕಪ್ ಹಾಕ್ತೇವೆ ಬಾಸ್ಮತಿಗಾದರೆ ಒಂದೂವರೆ ಕಪ್ ಹಾಕ್ತೇವೆ ಇದು ಮಶ್ರೂಮ್ ಬಿರಿಯಾನಿ ಆಗಿರೋದ್ರಿಂದ ಒಂದು ಕಾಲು ಕಪ್ ನೀರು ಹಾಕಿದರೆ ಸಾಕಾಗ್ತದೆ ಒಂದು ವಿಶಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸಿ ನೀರು ಹಾಕಿದ ಮೇಲೆ ತುಂಬ ವಿಗರಸಾಗಿ ಅದನ್ನ ಮಿಕ್ಸ್ ಮಾಡಬಾರ್ದು ನಿಧಾನಕ್ಕೆ ನೀರು ಕೆಳಗಿಳಿಯುವಷ್ಟು ಮಾತ್ರ ಅದನ್ನು ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಮಶ್ರೂಮ್ ಬಿರಿಯಾನಿ ಥಟ್ಟನೇ ಕುಕ್ಕರ್ನಲ್ಲಿ ರೆಡಿಯಾಗಿದೆ ಒಂದೇ ವಿಷಲ್ ಬಂದರೆ ಸಾಕು ಇದು ತಣಿತ ಹೋದ ಹಾಗೆಯೇ ಇನ್ನೂ ಚೆನ್ನಾಗಿ ಇರ್ತದೆ ಫ್ಲೇವರ್ ಮತ್ತು ತುಂಬ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಅನ್ನ ಮುದ್ದೆ ಆಗ್ತದೆ ಈಗ ಎರಡನೇ ರೆಸಿಪಿ ಹರಭರ ಪರಾಟ ಇವುಗಳನ್ನೆಲ್ಲ ಇಂಡಿವಿಜುವಲ್ ಆಗಿ ನಾನು ಮೊದಲು ಈ ರೆಸಿಪಿಗಳನ್ನೆಲ್ಲ ಹಾಕಿದ್ದೆ ಆದರೆ ಬೆಳಗಿನ ಗಡಿಬಿಡಿಯಲ್ಲಿ ನಾವು ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಿ ಕೊಡುವ ಟೈಮ್ ಬಂದಾಗ ತಟ್ಟನೆ ನಮಗೆ ಹೊಳೆಯೋದಿಲ್ಲ ಮನೆಯಲ್ಲಿ ಎಲ್ಲ ಸಾಮಗ್ರಿಗಳು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇರ್ತದೆ ಆದರೆ ಅದರಿಂದ ಇಂಥ ಐಟಮ್ ನಾವು ಮಾಡೋಣ ಅನ್ನೋದು ಆ ಗಡಿಬಿಡಿಯಲ್ಲಿ ನಮಗೆ ತೋ ತೋಚೋದಿಲ್ಲ ಅಲ್ಲಿ ಯೋಚನೆಗೆ ಬರೋದಿಲ್ಲ ಹಾಗಾಗಿ ಮೂರನ್ನು ನಾನು ಕಂಬೈನ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೇನೆ ಬಾಣಲೆಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಅರ್ಧ ಚಮಚ ಜೀರಿಗೆ ಹಾಕಿ ಹುರಿದು ಒಂದು ಗೊಂಚಲಾಗುವಷ್ಟು ಪಾಲಕ್ ಎಲೆಗಳನ್ನು ಹಾಕಿದ್ದೇನೆ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು ಹೀಗೆ ಈಗ ಒಂದು ಅಥವಾ ಎರಡು ಹಸಿಮೆಣಸು ಹಾಕಬೇಕು ಇದನ್ನು ರುಬ್ಲಿಕ್ಕಿದೆ ಹಾಗಾಗಿ ನೀವು ಮಕ್ಕಳಿಗೆ ಖಾರ ಎಷ್ಟು ಇಷ್ಟ ಅನ್ನೋದನ್ನು ನೋಡಿಕೊಂಡು ಹಾಕಿ ನಾನು ಒಂದು ಹಾಕಿದ್ದೇನೆ ದೊಡ್ಡದು ಇದನ್ನ ಒಂದು ಮಧ್ಯಮ ಉರಿಯಲ್ಲಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಪಾಲಕ್ಕೆಲೆ ಸರಿಯಾಗಿ ಬಾಡಿ ಇರ್ತದೆ ಪೂರ್ತಿ ತಣಿದು ತಣಿಸಿ ನಂತರ ಇದನ್ನು ರುಬ್ಬಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಪರಾಟದಲ್ಲಿ ತುಂಬ ನೀರಿನ ಅಂಶ ಬೇಡ ನಂತರ ಮತ್ತೆ ಪುನಃ ಬಾಣಲೆಯಲ್ಲಿ ಒಂದು ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಮೂರು ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿದ ಬೀನ್ಸ್ ಎರಡು ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿರುವ ಕ್ಯಾಪ್ಸಿಕಮ್ ಮತ್ತು ಎರಡು ದೊಡ್ಡ ಚಮಚ ನಾನು ಈಗಾಗಲೇ ನೀರಿನಲ್ಲಿ ಕುದಿಸ್ಕೊಂಡಿರುವಂಥ ಹಸಿ ಬಟಾಣಿ ಹಾಕಿ ಚೆನ್ನಾಗಿ ಒಂದು ಮೂರು ನಿಮಿಷ ಹೀಗೆ ಹುರಿತಾ ಅದನ್ನು ಬೇಯಿಸ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ ನಂತರ ಇದಕ್ಕೆ ಪಾಲಕ್ ಮತ್ತು ಹಸಿಮೆಣಸಿನ ಹುರಿದು ಪೇಸ್ಟ್ ಮಾಡಿದ್ದೇವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪರಾಟ ಮಾಡುವಾಗ ಜಾಸ್ತಿ ನೀರಿನ ಅಂಶ ಇಟ್ಕೊಳ್ಬಾರ್ದು ತೇವಾಂಶನ ಸ್ಟಫಿಂಗ್ ಮಿಶ್ರಣದಲ್ಲಿ ಎರಡು ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಹಾಕಿದ್ದೇನೆ ಸಿಪ್ಪೆ ತೆಗೆದು ಕಾಲು ಚಮಚ ಅರಿಶಿನ ಅರ್ಧ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆದಷ್ಟು ಈ ಮಿಶ್ರಣ ಇದೆ ನೋಡಿ ಸ್ವಲ್ಪ ಡ್ರೈ ಆಗಿಯೇ ಇರಲಿ ತೇವಾಂಶ ಜಾಸ್ತಿ ಇರೋದು ಬೇಡ ಈ ಪನ್ನೀರ್ ಪರಾಟ ಅಥವಾ ಯಾವುದರಲ್ಲಿ ತೇವಾಂಶ ಜಾಸ್ತಿ ಇರ್ತದೆ ಮಿ ಒಳಗಿನ ಸ್ಟಫಿಂಗ್ ಮಿಶ್ರಣದಲ್ಲಿ ಅಂಥ ಪರಾಟನ ನಾವು ಲಟ್ಟಿಸುವಾಗ ಸ್ವಲ್ಪ ಅದು ಬೇಗ ಹರಿದು ಹೋಗ್ತದೆ ಹಾಗಾಗಿ ನೀವು ಸ್ವಲ್ಪ ತೇವಾಂಶ ಅದು ಸರಿಯಾಗಿ ಒಣಗೋ ತನಕ ಅದನ್ನ ಬಿಸಿ ಮಾಡಿಕೊಳ್ಳಿ ಕೊನೆಯಲ್ಲಿ ಅರ್ಧ ಚಮಚ ಲಿಂಬೆ ರಸ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು ಇದು ನೋಡಿ ಹರಭರ ಮಿಶ್ರಣ ಅಂದರೆ ಹಸಿರಸರಾಗಿರೋವಂಥ ಔಷಧಿದಾಯಕವಾದ ಪರಾಟ ಒಳಗಡೆ ತುಂಬಬೇಕಾಗಿರೋ ಮಿಶ್ರಣ ರೆಡಿಯಾಗಿದೆ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಇದನ್ನು ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ಕಟ್ಟಿ ಇಟ್ಕೊಳ್ಳಿ ನಾನು ಮಾಡಿರೋ ಪ್ರಮಾಣದಲ್ಲಿ ನಾಲ್ಕು ಸಾಧಾರಣ ಗಾತ್ರದ ಪರಾಟ ಮಾಡ್ಕೊಳ್ಬೋದು ನಾಲ್ಕು ಉಂಡೆ ಮಾಡಿದ್ದೇನೆ ನಾನು ಈಗಾಗಲೇ ಚಪಾತಿ ಹಿಟ್ಟಿಗೆ ಕಲಿಸಿದಾಗೆ ಹಿಟ್ಟು ಕಲಸಿ ಇಟ್ಕೊಂಡಿದ್ದೇನೆ ನಿಮಗೆಲ್ಲ ಗೊತ್ತಿರ್ತದೆ ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಮತ್ತು ಉಂಡೆ ಕಟ್ಕೊಂಡು ಮೊದಲನ್ನು ಎಜ್ಜ್ ಅಂಚಿದೆ ನೋಡಿ ಅದನ್ನು ಹೀಗೆ ದೊಡ್ಡದು ಮಾಡ್ತಾ ಹೋಗಬೇಕು ಒಳಗಡೆ ಉಂಡೆನ ಇಟ್ಟು ಅದನ್ನು ಕಂಪ್ಲೀಟಾಗಿ ಹೀಗೆ ಸೀಲ್ ಮಾಡ್ಕೊಳ್ಬೇಕು ನಾವು ಮೋದಕ ಮಾಡುವಾಗ ಅಥವಾ ಯಾವುದೇ ಪರಾಠ ಮಾಡುವಾಗ ಮಾಡ್ತೇವಲ್ಲ ಇದೇ ರೀತಿ ಮಾಡಿಕೊಳ್ಬೇಕು ಚೆನ್ನಾಗಿ ಸೀಲ್ ಮಾಡಿ ನಂತರ ಹಿಟ್ಟನ್ನು ಉದುರಿಸ್ಕೊಂಡು ಪರಾಟನ ಲಟ್ಟಿಸ್ಕೊಳ್ಳಿ ಪರಾಟ ಲಟ್ಟಿಸುವಾಗ ತುಂಬ ತೆಳ್ಳಗೆ ನಾವು ಲಟ್ಟಿಸೋದಿಲ್ಲ ಒಳಗಡೆ ಮಿಶ್ರಣ ನೀವು ಎಷ್ಟು ಬೇಕಿದ್ದರೂ ತುಂಬಿಸ್ಬೋದು ಆದರೆ ಲಟ್ಟಿಸುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹರಿದು ಹರಿದು ಹೋಗದ ಹಾಗೆ ಲಟ್ಟಿಸ್ಕೊಳ್ಬೇಕು ಇದು ತುಂಬ ರುಚಿಯಾಗಿ ಕೂಡ ಇರ್ತದೆ ಬರೀ ನೋಡಲಿಕ್ಕೆ ಚೆಂದ ಮಾತ್ರ ಅಲ್ಲ ಮಕ್ಕಳಿಗೂ ಕೂಡ ಅಷ್ಟೇ ನಾವು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದಾಗ ಅದು ಓಪನ್ ಮಾಡಿದ ಕೂಡಲೇ ಅವರಿಗೆ ಒಂದು ಸರಿ ನೋಡಿದ ಕೂಡಲೇ ಅಟ್ರ್ಯಾಕ್ಟ್ ಆಗಬೇಕು ಆ ಥರ ಇರಬೇಕು ನಾವು ಮಾಡಿರೋ ಐಟಮ್ ಕೂಡ ಇದು ನೋಡಲಿಕ್ಕೂ ಅವರಿಗೆ ಚೆಂದ ಕಾಣ್ತಿದೆ ತಿಂತ ಹೋದ ಮೇಲೆ ಅವರಿಗೆ ರುಚಿನೂ ಗೊತ್ತಾಗ್ತದೆ ಸಂಜೆ ವಾಪಸ್ ಸ್ಕೂಲಿಂದ ಬಂದು ನಿಮ್ಮನ್ನು ಹೊಗಳ್ತಾರೆ ಖಂಡಿತ ಇದನ್ನು ಮಾಡಿ ಅವರಿಗೆ ಹಾಕಿಕೊಡಿ ಮತ್ತೆ ಇನ್ನು ಕಾಯಿಸುವಾಗ ತುಪ್ಪ ಹಾಕಲೇಬೇಕು ಅಂತಿಲ್ಲ ನಾನು ತುಪ್ಪ ಹಾಕಿ ಕಾಯಿಸ್ತಾ ಇದ್ದೇನೆ ಮಕ್ಕಳಿಗೆ ಅಲ್ವಾ ತುಪ್ಪ ಹೋಗಬೇಕು ಅವರ ದೇಹಕ್ಕೂ ಕೂಡ ಚೆನ್ನಾಗಿ ಎರಡೂ ಕಡೆ ತುಪ್ಪ ಹಾಕಿ ಕಾಯಿಸಿ ಸರಿಯಾಗಿ ಬೇಯಿಸಿ ಪರಾಟನ ಕಾವಲಿಯಿಂದ ತಗ್ರೆ ಆಯಿತು ಇದನ್ನು ನೀವು ಲಂಚ್ ಬಾಕ್ಸಿಗೆ ಹಾಕಿ ಕೊಡುವಾಗ ಒಂದು ವೇಳೆ ನೀವು ಯಾವುದಾದ್ರೂ ಗ್ರೇವಿ ಮಾಡಿರೋದು ಇದ್ದರೆ ಅದ್ರ ಜೊತೆ ಬಡಿಸಿ ಇಲ್ಲದೇ ಇದ್ದರೆ ಏನೂ ಇಲ್ಲದೆ ಇದ್ದರೆ ಬರೇ ಮೊಸರು ಅದ್ರ ಮೇಲ್ಗಡೆ ಸ್ವಲ್ಪ ಅಚ್ಚಕಾರದ ಪುಡಿ ತಳಿಬಹುದು ಬೇಕಿದ್ರೆ ಇಲ್ಲ ಮಕ್ಕಳಿಗೆ ಖಾರ ಇಷ್ಟ ಇಲ್ಲ ಅಂತಿದ್ರೆ ಹಾಗೆಯೇ ಬರೇ ತಾಜಾ ಮೊಸರು ಜೊತೆ ಕೂಡ ಹಾಕಿ ಕಳಿಸ್ಬೋದು ಕೆಲವು ಮಕ್ಕಳಂತೂ ಇದನ್ನು ಮೊಸರು ಸೈಡ್ ಡಿಶ್ ಏನೂ ಇಲ್ಲದೇನೆ ಹಾಗೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಖಂಡಿತ ಮಾಡಿ ನೋಡಿ ನಿಮಗೆ ಬೇಕಾದ ವೇರಿಯೇಷನ್ಸ್ನ ಪ್ರತಿಯೊಂದು ರೆಸಿಪಿಯಲ್ಲಿ ನೀವು ಮಾಡ್ಕೊಳ್ಬೋದು ಈಗ ಮೂರನೇ ರೆಸಿಪಿ ಇದು ಕೂಡ ಅಷ್ಟೇ ಇದರಲ್ಲಿ ಎಲ್ಲ ತರಕಾರಿಗಳ ಮಿಶ್ರಣ ಇರ್ತದೆ ದಿಢೀರಾಗಿ ಮಾಡ್ಕೊಳ್ಬಹುದು ಇಡ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ ಮಿಶ್ರ ತರಕಾರಿಗಳ ಇಡ್ಲಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ತುಂಬ ಸಾಫ್ಟಾಗಿ ಬರ್ತದೆ ಈ ಇಡ್ಲಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಗೋಡಂಬಿ ತರಕಾರಿಗಳೆಲ್ಲ ಕಾಣ್ತಾ ಇದೆ ಅವರಿಗೆ ತಿನ್ನುವಾಗ ಗೋಡಂಬಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಖುಷಿಯಿಂದ ತಿಂತಾರೆ ಸುಮಾರೊಂದು ಮೂವತ್ತರಿಂದ ನಲವತ್ತು ನಿಮಿಷದೊಳಗೆ ಇಡ್ಲಿನ ಮಾಡ್ಕೊಳ್ಬೋದು ಎರಡು ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೇನೆ ಅವನು ಪಾತ್ರೆಯಲ್ಲಿ ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ತಾಜಾ ಮೊಸರು ಹಾಕಿದ್ದೇನೆ ಇಲ್ಲಿ ಇಡ್ಲಿ ರವೆ ತಗೊಂಡಿರೋದಲ್ಲ ಉಪ್ಪಿಟ್ಟಿಗೆ ಹಾಕೋ ರವೆನೇ ನಾನು ತಗೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡಿ ಯಾವಾಗಲೂ ಅಷ್ಟೇ ನೀವು ಇಡ್ಲಿ ಅಥವಾ ರೊಟ್ಟಿ ಈ ಥರದಕ್ಕೆ ಚಿರೋಟಿ ರವೆ ಉಪಯೋಗಿಸಿದರೆ ಒಳ್ಳೆಯದು ಇಲ್ಲದೇ ಇದ್ದರೆ ಉಪ್ಪಿಟ್ಟಿನ ರವೆ ಕೂಡ ಉಪಯೋಗಿಸ್ಕೊಳ್ಬೋದು ನೀವು ಹಿಟ್ಟಿನ ಸ್ಥಿರತೆ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಸಮಯ ಇದ್ದರೆ ಒಂದು ಹದಿನೈದು ನಿಮಿಷ ಹಾಗೆ ಬಿಡಿ ಇಲ್ಲದೇ ಇದ್ದರೆ ತಕ್ಷಣ ಕೂಡ ಮಾಡ್ಕೊಳ್ಬೋದು ಒಂದು ದೊಡ್ಡ ಚಮಚವಷ್ಟು ತುಪ್ಪನ ಒಂದು ಬಾಣಲೆಯಲ್ಲಿ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಅರ್ಧ ಚಮಚ ಕಡಲೆಬೇಳೆ ಹಾಕಿ ಚೆನ್ನಾಗಿ ಅದು ಕ್ರಿಸ್ಪಿ ಆಗೋ ತನಕ ಹುರಿದು ಒಂದು ಚಮಚ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ ಹಾಕಿ ಹುರಿಬೇಕು ಒಂದು ಹಸಿ ಮೆಣಸನ್ನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಎರಡು ಚಮಚ ಆಗುವಷ್ಟು ಗೋಡಂಬಿನ ಸಣ್ಣ ಸಣ್ಣ ತುಂಡು ಮಾಡಿ ಹಾಕಿದ್ದೇನೆ ಚೆನ್ನಾಗಿ ಹುರಿಬೇಕು ಮಕ್ಕಳ ಲಂಚ್ ಬಾಕ್ಸಿಗಾದರೆ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು ಇಷ್ಟಪಡ್ತಾರೆ ತುರಿದ ಕ್ಯಾರೆಟ್ ಒಂದು ಮತ್ತು ಬಟಾಣಿ ಅರ್ಧ ಕಪ್ ಆಗುವಷ್ಟು ಇದೆ ಬೀನ್ಸ್ ಇದೆ ಕ್ಯಾಪ್ಸಿಕಮ್ ಇದೆ ಎಲ್ಲ ಅರ್ಧ ಅರ್ಧ ಕಪ್ಪಾಗುವಷ್ಟು ಇದೆ ಬಟ್ ಇದರ ಮೆಷರ್ಮೆಂಟ್ ಎಲ್ಲ ನೀವು ಚಿ ಖಂಡಿತ ನಿಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಬದಲಾವಣೆ ಮಾಡ್ಕೊಳ್ಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನಿಮಗೆ ಬೇಡದೇ ಇರೋ ತರಕಾರಿಗಳನ್ನು ನೀವು ಇದರಲ್ಲಿ ಮೈನಸ್ ಮಾಡ್ಬೋದು ಅಥವಾ ಮನೆಯಲ್ಲಿ ಇಲ್ಲದೆ ಇರುವ ತರಕಾರಿಗಳನ್ನು ಹಾಕದೇ ಇದ್ದರೂ ಆಗ್ತದೆ ಇರೋದನ್ನು ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಹುರಿದು ನಂತರ ಅದನ್ನು ತೆಗೆದು ಈ ಹಿಟ್ಟಿಗೆ ಹಾಕಿ ರವೆಯ ಹಿಟ್ಟಿಗೆ ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಷ್ಟಾಗ್ತದೆ ಅಷ್ಟು ಅದನ್ನು ರುಚಿದಾಯಕವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ಅದು ಸ್ವಲ್ಪ ಹಿಟ್ಟು ತುಂಬ ಗಟ್ಟಿ ಅನಿಸಿದೆ ನೀರು ಹಾಕ್ಕೊಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಸೋಡಾ ಹಾಕಿದ್ದೇನೆ ಕಾಲು ಚಮಚ ಆಗುವಷ್ಟು ಮೃದುವಾಗಿ ಬರಲಿ ಅಂತ ಅಂಥೇಳಿ ನಿಮಗೆ ಸೋಡಾ ಹಾಕಿ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತಿದ್ರೆ ಸೋಡಾ ಸ್ಕಿಪ್ ಮಾಡ್ಬೋದು ಸೋಡಾ ಹಾಕೋದಲ್ಲ ಅಂತಿದ್ರೆ ನೀವು ಸ್ವಲ್ಪ ಬೇಗನೆ ಮಾಡಲಿಕ್ಕೆ ತಯಾರು ಮಾಡೋದು ಒಳ್ಳೇದು ಇದನ್ನು ಅಂದರೆ ಹಿಟ್ಟನ್ನು ಸ್ವಲ್ಪ ಹೊತ್ತು ಕಲಸಿ ಹಾಗೆ ಇಡಿ ನಂತರ ಇದನ್ನೆಲ್ಲ ಮಿಶ್ರಣ ಮಾಡಿ ಇಡ್ಲಿ ಬೇಯಿಸಲಿಕ್ಕೆ ಇಡಿ ಸೋಡಾ ಹಾಕೋದಿದ್ರೆ ತಕ್ಷಣ ಮಾಡಿದರೂ ಕೂಡ ನಡೀತದೆ ನಾನು ಮಾಡಿ ತೋರಿಸಿರುವ ಪ್ರಮಾಣದಲ್ಲಿ ಒಟ್ಟು ಹದಿನಾರರಿಂದ ಇಪ್ಪತ್ತು ಇಡ್ಲಿ ಮಾಡ್ಕೊಳ್ಬೋದು ಇಡ್ಲಿ ತಟ್ಟೆಯ ಇಡ್ಲಿ ಸೈಜ್ ಕ್ಯಾವಿಟಿ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ ಇಡ್ಲಿ ಪಾತ್ರೆ ಒಳಗೆ ನೀರು ಕುದಿಲಿಕ್ಕೆ ಇಟ್ಟು ಇಡ್ಲಿ ತಟ್ಟೆಗಳನ್ನು ಇಟ್ಟು ಹದಿನೈದು ನಿಮಿಷ ಮಧ್ಯಮ ಉರಿಯಲ್ಲಿ ಅಥವಾ ದೊಡ್ಡ ಉರಿಯಲಿ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗ್ತದೆ ಪೂರ್ತಿ ತಣಿದ ಮೇಲೆ ಅದನ್ನು ಇಡ್ಲಿ ತಟ್ಟೆಯಿಂದ ತೆಗೀರಿ ತುಂಬ ಮೃದುವಾಗಿರುವಂಥ ರುಚಿಯ ಇಡ್ಲಿ ರೆಡಿ ಆಗಿರ್ತದೆ ಇದನ್ನು ನೀವು ಚಟ್ನಿ ಇದ್ದರೆ ಚಟ್ನಿ ಜೊತೆ ಕಳಿಸಿ ಇಲ್ಲದೇ ಇದ್ದರೆ ಏನಾದರೂ ನೀವು ಪದಾರ್ಥ ಸಾರು ಸಾಂಬಾರು ಮಾಡಿದ್ದಿದ್ರೆ ಅದರ ಜೊತೆಗೂ ಕೂಡ ಕಳಿಸ್ಬೋದು ಮಕ್ಕಳಿಗೆ ತರಕಾರಿಗಳು ಕೂಡ ಅವರಿಗೆ ದೇಹಕ್ಕೆ ಹೋದಾಗ ಆಗ್ತದೆ ಇಂದ ಇಷ್ಟಪಟ್ಟು ತಿಂತಾರೆ ಖಂಡಿತ ಇದು ರುಚಿಯಾಗಿ ಕೂಡ ಬರ್ತದೆ ಖಂಡಿತ ಮಾಡಿ ನೋಡಿ ಮೂರು ವೆರೈಟೀಸ್ನ ಇವತ್ತು ತೋರಿಸಿದ್ದೇನೆ ಇನ್ನೂ ಹೆಚ್ಚಿನ ವೆರೈಟಿಗಳನ್ನು ಲಂಚ್ ಬಾಕ್ಸ್ ರೆಸಿಪಿಗಳನ್ನು ಮತ್ತೆ ತೋರಿಸ್ತೇನೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ಬರ್ತೇನೆ ನಿಮ್ಮ ದಿನ ಶುಭವಾಗಿರಲಿ ಧನ್ಯವಾದಗಳು